ಬಂದು ತೊಗೊಂಡ್ರಿ. ಆಯ್ತು ಸಾಂಗ್ ಕಳೆದ 2-3 ವರ್ಷಗಳಿಂದ ಬಿಜಾಪುರ ಮಹಾನಗರ ಪಾಲಿಕೆಯಾಗಿದ್ದು ಈ ಮಹಾನಗರ ಪಾಲಿಕೆ ಪ್ರತಿನಿತ್ಯ ಕಸ ವಿಲೇವಾರಿ ಮಾಡುವಂಥ ಎಲ್ಲ ಆಟೋಗಳಿಗೆ ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಒಂದು ಹಾಡ ಕೊಡ್ಸರ್. ಆ ಹಾಡಿನಲ್ಲಿ ಮೊದಲು ಹಿಂದಿ ಬರ್ತಿತ್ತು, ಅದು ಮುಗಿದೋತು. ಈಗ ಕನ್ನಡದಲ್ಲಿ ಇಷ್ಟು ಹಿಂದೂ ಧರ್ಮೀಯರಿಗೆ ಮತ್ತು ಹಿಂದೂಗಳಿಗೆ ಎಷ್ಟು ನೋವಾಗಂಗೆ ಮಾಡ್ಯಾರಪ್ಪ ಅಂತಂದ್ರೆ, ಶೌಚಾಲಯವನ್ನು ದೇವಾಲಯವನ್ನಾಗಿ ಮಾಡೋಣ. ನೋಡ್ರಿ, ಶೌಚಾಲಯವನ್ನೇ ನಾವೇನು ಶೌಚಾಲಯ ಮಾಡ್ತೀವಿ, ಏನು ಸಂಡಾಸದ, ಆ ಶೌಚಾಲಯವನ್ನೇ ದೇವಾಲಯವನ್ನು ಮಾಡೋಣ ಎಂದು ಅದರ ಬಗ್ಗೆ ಯಾರು ಒಬ್ಬ ನಗರಸಭಾ ಸದಸ್ಯರಾಗಲಿ, ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಅಥವಾ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ರೀತಿ ಒಂದು ಶೌಚಾಲಯವನ್ನು ಹೆಂಗೆ ದೇವಾಲಯ ಮಾಡ್ಲಿಕ್ಕೆ ಸಾಧ್ಯದ ಅಂತನ್ನುವಂಥದ್ದು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ಲಿಕ್ಕೆ ಬಂದೆವು. ಜಿಲ್ಲಾಧಿಕಾರಿಗಳು ಇಲ್ಲಿಯವರು ಇರಲಿಕ್ಕಿಲ್ಲ, ಅವ್ರಿಗೆ ಕನ್ನಡ ಅರ್ಥ ಆಗ್ತದೋ ಇಲ್ಲ ಅದನ್ನು ಗೊತ್ತಿಲ್ಲ ನಮಗೆ. ಅದಕ್ಕೆ ದಯವಿಟ್ಟು ಇನ್ನರೇ ಈ ರೀತಿಯಾದಂಥ ಶಬ್ದಗಳನ್ನು ಬಳಕೆ ಮಾಡಬಾರ್ದು. ಈ ಬಳಕೆ ಮಾಡಿದಂಥ ಆಯುಕ್ತರನ್ನು ಕರೆಸಿ ಅವರಿಗೆ ಚೀಮಾರಿ ಹಾಕಬೇಕು, ಅವರನ್ನು ಕರೆಸಿ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಕೈಗೊಳ್ಬೇಕು. ಇಲ್ಲಾದರೆ ಆ ಆಯುಕ್ತರ ಮೇಲೆ ಒಂದು ಪೊಲೀಸ್ ಕೇಸನ್ನು ಹಾಕಬೇಕು. ಅವ್ರಿಗೆ ಕೇಸ್ ಹಾಕಿ ಶೌಚಾಲಯವನ್ನೇ ದೇವಾಲಯ ಹೆಂಗೆ ಮಾಡಿಪ್ಪ, ಏನು ನಿನ್ನ ಹಾಡೋದು ಉದ್ದೇಶ, ಈ ಹಾಡ ಬರೆದವ್ರು ಯಾರು, ಹಾಡದವ್ರು ಯಾರು, ಇದನ್ನು ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಕೊಟ್ಟವ್ರು ಯಾರು, ಈ ಆಯುಕ್ತರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕೆಂದು ನನ್ನ ಕಳಕಳಿ ವಿನಂತಿಯಾಗಿದೆ. ರವಿ ಕುಲಕರ್ಣಿ, ಮಾಜಿ ನಗರಸಭಾ ಸದಸ್ಯ, ವಿಜಾಪುರ.